ನಮಸ್ಕಾರ, ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶೈನಾಸ್ ಕುರ್ತಕೋಟೆ. ಎಲ್ಲರೂ ಒಂದು ಕಾಂಪಿಟೇಟಿವ್ ಫೀಲ್ಡ್ಗೆ ಬರಬೇಕು ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದಬೇಕು ಅಂದರೆ ಮಿನಿಮಮ್ 2-3 ವರ್ಷದಲ್ಲಿ ಒಂದು ಸೇವೆಗೆ ನಾವು ಆಯ್ಕೆ ಆಗಿಬಿಡ್ತೀವಿ ಅಂತ 3 ವರ್ಷಗಳ ಕಾಲ ಅಥವಾ 2 ವರ್ಷಗಳ ಕಾಲ ಮಿನಿಮಮ್ ಟೈಮ್ ಅಂದ್ಕೊಂಡು ಓದ್ತೀರಿ. ಅಕಸ್ಮಾತ್ ಯಾರಾದರೂ 3 ತಿಂಗಳಲ್ಲಿ KS ಮಾಡಿದ್ದಾರೆ ಅಂದರೆ ನೀವು ನಂಬ್ತೀರಾ? ನಂಬಬಹುದು. ಅಯ್ಯೋ ಮೇಡಮ್, 1 ಲಕ್ಷದಲ್ಲಿ 1 ಅಂತೀರಿ. ಹಾಗೆ 1 ಲಕ್ಷದಲ್ಲಿ 1 ನಿಮಗೆ ಪರಿಚಯ ಮಾಡಿಸೋದೇ ಇವತ್ತಿನ ಸಾಧಕರೊಂದಿಗೆ ಸಂದರ್ಶನದ ವಿಶೇಷ. ಬನ್ನಿ ಹಾಗಿದ್ರೆ, ಯಾರು ಆ 1 ಲಕ್ಷದಲ್ಲಿ 1 ಅನ್ನೋದನ್ನ ನೋಡೋಣ ಮತ್ತು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ಧನ್ಯವಾದಗಳು. ಸ್ಪರ್ಧಾ ಕ್ಲಾಸಿಗೆ ನಾನು ಒಂದು ಸುವರ್ಣ ಕ್ವಶನ್ ಮಾಡಿಕೊಂಡಂತಹ ತಮಗೂ ಕೂಡ ಡೈರೆಕ್ಟರ್ ಹಾಗೂ ತಂಗಡಿಯವ್ರ ಕೂಡ ನನ್ನ ಪರವಾಗಿ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೆ. 3 ತಿಂಗಳಲ್ಲಿ KS ಆಫೀಸರ್ ಆಗೋದು ಅಂದರೆ ಸಾಮಾನ್ಯವಾದ ಮಾತಲ್ಲ. ಸರ್, ಫಸ್ಟಿಗೆ ಈ 3 ತಿಂಗಳ ಅವಧಿ ಓದು, KS ಆಫೀಸರ್ ಆಗೋದು ಏನು ಅಂತ ಹೇಳ್ತೀರಿ? ಇದ್ರ ಬಗ್ಗೆ ಹೇಳೋದಾದರೆ, ಯಾಕೆಂತಂದರೆ ಫಾರ್ ಎವ್ರಿಥಿಂಗ್ ದೇರ್ ಈಸ್ ಎ ಪಾಸಿಬಲ್, ಅಥವಾ ಪ್ರತಿಯೊಂದು ಕೂಡ ಮನುಷ್ಯನ ಕೈಲಿ ಆಗ್ತದೆ ಅನ್ನೋದಕ್ಕೆ 1000 ಉದಾಹರಣೆಗಳಿದ್ದಾವೆ. ಹಾಗಾಗಿ ಯಾಕೆಂತಂದರೆ ನಾವು 3 ತಿಂಗಳಲ್ಲಿ ಏನು ಪ್ರಿಲಿಮ್ಸ್ ಆಗಿದ್ದಾದಮೇಲೆ ಮೇನ್ಸ್ಗೆ ಕೇವಲ 3 ತಿಂಗಳ ಕಾಲ ಕಾಲಾವಕಾಶ ಇತ್ತು. ಆ ಒಂದು ಕಾಲಾವಕಾಶದಲ್ಲಿ ಸಮಯವನ್ನು ಸದುಪಯೋಗಪಡಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿತ್ತು. ಒಂದು, ಹಾಗೂ ನನ್ನ ಮುಂದೆ ಇದ್ದಿದ್ದು ಒಂದೇ ಒಂದು ದಾರಿ, ಅದೇನಂತಂದರೆ ನಾನು ಯಾವುದೇ ಕಾರಣಕ್ಕೂ ಇದನ್ನು ಬಿಡಬಾರ್ದು, ನಾನು ಆಗಲೇ ಆಗಬೇಕು. ನಾನು ಯಾವ ರೀತಿ ಅಂದ್ಕೊಂಡಿದ್ದೆ, ಇರುವಂತಹ ಪೋಸ್ಟ್ಗಳಲ್ಲಿ ಇರೋದು ಒಂದೇ ಪೋಸ್ಟ್, ಅದು ಆ ಪೋಸ್ಟ್ ನಂದೇ ಆಗಬೇಕು ಅನ್ನೋದಂತಹ ನಾನು ಕನ್ಸ್ಕೊಂಡನು. ಹಾಗಾಗಿ ಇದಕ್ಕೆ ಸಹಕಾರ ಕೊಂಡಾಯಿತು, ತುಂಬ ಪರಿಶ್ರಮ ಆಯಿತು. ಪ್ರತಿದಿನ ಒಂದು ಆ 3 ತಿಂಗಳಲ್ಲಿ ಏನಿತ್ತು, ಒಂದು ದಿನಕ್ಕೆ 12 ಗಂಟೆಗಳ ಕಾಲ ಯಾಕೆಂದರೆ ಓದ್ತಾ ಇದ್ವಿ. ಆ ಪ್ರತಿ ಒಂದು ದಿನಕ್ಕೆ 20-40 ಪೇಜ್ ರೈಟಿಂಗನ್ನು ಬರಿತಾ ಇದ್ವಿ. ಹಾಗಾಗಿ ಇದು ಸಹಕಾರ ಆಯಿತು ಅಂತ ಹೇಳ್ತಾ ಹೋಗ್ತೀವಿ. ಸರ್, 3 ತಿಂಗಳಲ್ಲಿ KS ಆಗಿದ್ದೀರಿ ಅಂದರೆ ಅದೊಂದು ಮಿರಾಕಲೇ. ನಿಮ್ಮ ಸ್ಕೂಲ್ ಬಗ್ಗೆ, ನಿಮ್ಮ ಬಾಲ್ಯದ ಬಗ್ಗೆ, ನಿಮ್ಮ ಪರಿಚಯ. ನಮ್ಮ ಬಾಲ್ಯದ ಬಗ್ಗೆ ಹೇಳೋದಾದಂತಾದರೆ, ನಾವು ಬೇಸಿಕಲಿ ಅಥವಾ ಪ್ರಾಥಮಿಕವಾಗಿ ನಾನು ಒಂದು ಕಡು ಕುಟುಂಬದಿಂದ ಬಂದಂಥವರು. ನಮ್ಮ ಒಂದು ಹಳ್ಳಿ ಶಿವನಾಪುರ ಅನ್ನೋ ಒಂದು ಗ್ರಾಮ, ಹೊಸಕೋಟೆ ತಾಲೂಕಿನಲ್ಲಿ ಬರುವಂತಹ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಹೊಸಕೋಟೆ ತಾಲೂಕು ಶಿವನಾಪುರ ಎಂಬ ಗ್ರಾಮದಲ್ಲಿ ದಿವಂಗತ ಮುನಿಯಪ್ಪ ಮತ್ತು ನಾರಾಯಣ ಎಂಬರ ಒಬ್ಬ ಏಕೈಕ ಮಗ ಹಾಗೂ ನಮ್ಮ ಏಕೈಕ ಮಗನಾಗಿ ನಾನು 1988 ಜನಿಸ್ತಾ ಹೋಗ್ತೀನಿ. ಅದಾದ ನಂತರ ನಮ್ಮ ಸಹೋದರಿ ಒಬ್ಬರಿದ್ದಾರೆ, ಈಗಲೂ ಸಹ ಅವರು ರೈತರಾಗಿದ್ದಾರೆ. ನಾವು ರೈತರ ಕುಟುಂಬದಿಂದಂತಹ ಬಂದ ಒಬ್ಬ ವಿದ್ಯಾರ್ಥಿ. ತದನಂತರ ನಾನೇನಾಗ್ತೀನಿ ಅಂತಂದರೆ, 1-4 ನಾನು ಪ್ರಾಥಮಿಕ ಒಂದು ಶಾಲೆಯನ್ನು ಶಿವನಾಪುರದಲ್ಲಿ ಆರಂಭಿಸ್ತಾ ಹೋಗ್ತೀನಿ. ತದನಂತರ ಒಂದು ಎಕ್ಸಾಮ್ಸ್ಗೆ ಸೆಲೆಕ್ಟ್ ಆಗಿ ನಾನು ರಾಮನಗರದಲ್ಲಿ ನವೋದಯ ಅಂತ ಏನು ಕರಿತೆ ಅಥವಾ ಮುರಾಜಿ ದೇಶ ಅಂತ ಏನು ಕರಿತೆ ಅದರಲ್ಲಿ ಸೆಲೆಕ್ಟ್ ಆಗಿ ಅಲ್ಲಿ ನನ್ನ 1-10 ವರೆಗೆ ಎಜುಕೇಷನ್ ಮುಗಿಸ್ತಾ ಹೋಗ್ತೀನಿ. ತದನಂತರ ನಾನು ಡಿಗ್ರಿಯನ್ನು ಏನಿದೆ ಬೆಂಗಳೂರು ಕೇರ್ಪುರಮಲ್ಲಿ ಮುಗಿಸ್ತಾ ಹೋಗ್ತೀನಿ. ತದನಂತರ ಫೈನಲ್ ಆಗಿ MBA ನಾಗಾರ್ಜುನ ಕಾಲೇಜ್ ಏನಿದೆ ದೇವನಹಳ್ಳಿ ಅದರಲ್ಲಿ ನಾನು MBA ಫೈನಾನ್ಸನ್ನು ಮುಗಿಸ್ತಾ ಹೋಗ್ತೀನಿ ಮೇಡಮ್. ಸರ್, ದೇವರಾಜ್ SM ಅವರು MBA ಓದಂಥವ್ರು, ಬಿಸ್ನೆಸ್ ಫೀಲ್ಡ್ ಬಿಟ್ಟು ಈ ಕಾಂಪಿಟೇಟಿವ್ ಫೀಲ್ಡ್ಗೆ ಬರಬೇಕು ಅಂತ ಅವ್ರಿಗೆ ಹೇಗೆ ಅನಿಸ್ತು? ಓಕೆ ಓಕೆ, ಉತ್ತಮವಾದಂತಹ ಒಂದು ಕ್ವಶನ್ಸನ್ನು ಕೇಳಿದ್ರು. ಇದಕ್ಕೆ ನಾನು ಹೇಳೋದಾದರೆ ತುಂಬ ಸರಳವಾಗಿ ಹೇಳೋದಾದರೆ, ಏಕೆಂತಂದರೆ MBA ನಾನು ಸಹ MBAನ ಮಾಡಬೇಕಾದ್ರೆ ಅಂತ ಅಂದ್ಕೊಂಡಿದ್ದೆ, ನಾನೇನಂತ ಒಂದು ದೊಡ್ಡ ಬಿಸ್ನೆಸ್ಮೆನ್ ಆಗಬೇಕು, ಅರ್ಥಾತ್ ನಮ್ಮದೇ ಆದಂತಹ ಒಂದು ಇನ್ಸ್ಟಿಟ್ಯೂಷನನ್ನು ಓಪನ್ ಮಾಡಬೇಕು ಅಥವಾ ಯಾವುದಾದ್ರೂ ಒಂದು ಕಂಪ್ನಿಯನ್ನು ರನ್ ಮಾಡಬೇಕು ಅಂತ ಉದಾಹರಣೆಗಳನ್ನು ಇಟ್ಕೊಂಡಂಥದ್ದು. ಆದರೆ ನಾನು ಒಂದು ಟೈಮ್ ನನಗೇನಾಗಿತ್ತು ಅಂತಂತಂದರೆ, ನಾನು ಓದಬೇಕಾದ್ರೆ ಹಾಸ್ಟೆಲಲ್ಲಿ ಓದಬೇಕಾದ್ರೆ ನನಗೆ ಪ್ರಚಲಿತ ಘಟನೆಗಳು ಅರ್ಥ ಆಗ್ತಾ ಇದೆ, ನ್ಯೂಸ್ ಪೇಪರ್ಸ್ ಓದೋದು, ಪ್ರಾಪಂಚಿಕ ಒಂದು ಸಮಾಜದಲ್ಲಿ ನಡೆಯುವಂತಹ ಒಂದು ಸೋಷಿಯಲ್ ಆಗಿರ್ಬೋದು, ಎಕನಾಮಿಕಲ್ ಆಗಿರ್ಬೋದು, ರಾಜಕೀಯ ವಿಚಾರಗಳ ಬಗ್ಗೆ ಆಗಿರ್ಬೋದು, ಡೈಲಿ ನ್ಯೂಸ್ ಪೇಪರ್ ಓದಂತಹ ಒಂದು ಆಫೀಸನ್ನು ನಾನು ಇಟ್ಕೊಂಡಿದ್ದೆ. ಅದರ ಜೊತೆಗೆ ಇನ್ನೊಂದು ಏನಂತಂತಂದರೆ, ನನ್ನಲ್ಲಿರುವಂತಹ ಪ್ರತಿಭೆಯನ್ನು ಗುರುಸಿದವರು ನನ್ನ ಮೇಡಮ್ ಆದಂತಹ ಒಬ್ಬ ಅಶ್ವಿನಿ ಅಂತವರು. ಅರ್ಥ ಅವ್ರು ಏನು ಮಾಡ್ತಾರೆಂದರೆ, ನಿನ್ನಲ್ಲಿ ಆದಂಥ ಒಂದು ಪ್ರತಿಭೆ ಇದೆ, ನೀನು ಯಾಕೆ UPSC ಓದಬಾರ್ದು, KS ಓದಬಾರ್ದು, ನಿನ್ನಲ್ಲಿ ಬುದ್ಧಿವಂತಿಕೆ ಇದೆ ಬಾ ಅಂತ ಅವರು ಏನು ಮಾಡಿದ್ರು, ನನ್ನಲ್ಲಿ ಇರುವಂತಹ ಪ್ರತಿಭೆಯನ್ನು ಗುರುಸಿ ಮೊದಲು ಕಾಂಪಿಟೇಟಿವ್ ಕಡೆ ಸೆಳೆದಂಥ ಒಬ್ಬ ವ್ಯಕ್ತಿ ಪ್ರಥಮ ಮಹಿಳೆ ಅಂತಂದರೆ ಅಶ್ವಿನಿ. ಅವರು ಸಹ ನನ್ನಲ್ಲಿ ಬೆಂಗಳೂರಲ್ಲಿ ಸಹ ನಮ್ಮ ನೆಂಟರು ಆಗಿರ್ಬೋದು ಯಾರು ಇದ್ದರೂ ಸಹ ನಾನು ಯಾರ ಮನೆಗೆ ಹೋಗ್ತಿರ್ಲಿಲ್ಲ. ಅವರೇ 1 ವರ್ಷ ತನ್ನ ಮನೆಯಲ್ಲಿ ಅರ್ಥಾಗ್ತ ನನ್ನ ಫೀಸು ಸಹ ಕಟ್ಟಿ, ಅದಾದ ನಂತರ ನನ್ನ ಮನೆಯಲ್ಲಿ ಯಾವ ರೀತಿಯಾದಂತಹ ಅದಕ್ಕೆ ನನ್ನ ಕಾಂಪಿಟೇಟಿವ್ ಎಕ್ಸಾಮ್ಗೆ ಏನೇನು ಬೇಕು ಅದಕ್ಕೆಲ್ಲ ಸಹಕಾರಿಯಾಗಿ ಮಾಡಿದಂತಹ ಒಬ್ಬ ಅಶ್ವಿನಿ ಅವ್ರನ್ನ ನಾನು ಯಾವಾಗಲೂ ಸದಾವಾಗಿ ನೆನೆಸ್ತಾ ಹೋಗ್ತೀನಿ. ಇದೆಲ್ಲದಕ್ಕೆ ಹೆಚ್ಚಾಗಿ ಹರೀಶ್ ಅಂತ ನನ್ನ ಆತ್ಮೀಯ ಸ್ನೇಹಿತರಿದ್ದರು, ಅವರು ಕೂಡ ಯಾವಾಗ ನನ್ನ ಬೆನ್ನೆಲುಬಾಗಿದ್ದರು. ಯಾಕೆಂತಂದರೆ ನಾವು ತುಂಬ ಕಡು ಬಟುಬದಿಂದ ಬಂದರು, ಎಲ್ಲ ರೀತಿಯಂಥ ಕೆಲಸಗಳನ್ನು ಮಾಡ್ಕೊಂಬಂದರು. ಅರ್ಥ ಆಗ್ತದೆ, ನಾನು ತರಕಾರಿ ಮಾರೋದ್ರಿಂದ ಆಗಿರ್ಬೋದು, ಅರ್ಥ ಆಗ್ತದೆ ಸಿಮೆಂಟ್ ಕೆಲಸ ಮಾಡೋದ್ರಿಂದ ಆಗಿರ್ಬೋದು, ರಜಾ ದಿನಗಳ ಸಿಕ್ಕಂತಹ ಸಂದರ್ಭದಲ್ಲಿ ಕೂಲಿಗೆ ಹೋಗ್ತಾ ಇದ್ದಂತಹ ಕೆಲಸ, ನಾನು ದಿನಕ್ಕೆ 30 ರೂಪಾಯಿಂದ ಹಿಡಿದು 210 ರೂಪಾಯಿವರೆಗೆ ಕೆಲಸ ಮಾಡಿದ್ದೀನಿ. ಸಪೋಸ್ ಈಗ ರಜೆ ಬರ್ತದೆ, ಈಗ ಆಸ್ಟ್ರೇಲಿಯಿಂದ ಬಂದಂತಹ ಸಂದರ್ಭದಲ್ಲಿ 2 ತಿಂಗಳ ರಜೆ ಸಿಗ್ತಾ ಇತ್ತು. ಬೇಸಿಗೆ ಕಾಲ ಅಂತ ಕರೀತಾರೆ, ಬೇಸಿಗೆ ರಜೆ ಅಂದರೆ ನಮಗೆ ಅದು ಬೇಸಿಗೆ ರಜೆ ಆಗಿರಲಿಲ್ಲ, ಬೇಸಿಗೆ ನಮಗೆ ನೌಕರಿ ಆಗಿಬಿಟ್ಟಿತ್ತು. ಅರ್ಥ ಆಗಲ್ಲ, ಬೇಸಿಗೆ ನೌಕರಿ ಆಗಿಬಿಟ್ಟಿದ್ದು. ಅಂತಹ ಸಂದರ್ಭದಲ್ಲಿ ನಾನು ಯಾಕೆ ಮಾಡಬಾರ್ದು ಅನ್ನೋದು ನನ್ನಲ್ಲಿರೋ ಪ್ರತಿಭೆಯನ್ನು ಗುರುಸಿದಾಗ ನಾನು ಈ ಫೀಲ್ಡಿಗೆ ಬರೋಕ್ಕೆ ತುಂಬ ಕಾರಣ ಆಯಿತು. ಸರ್,
ಏನನ್ನು ಓದಬೇಕು, ಎಷ್ಟು ಓದಬೇಕು ಅನ್ನೋದು ಬಹಳ ಮುಖ್ಯ. ಅಂದರೆ ಎಲ್ಲರೂ ಕಾಂಪಿಟೇಟಿವ್ ಒಂದು ಎಕ್ಸಾಮ್ಗೆ ಓದ್ತಾ ಇರ್ತಾರೆ, ಏನನ್ನು ಓದಬೇಕು ಎಷ್ಟು ಓದಬೇಕು ಅನ್ನೋದು ಎಲ್ಲ ವಿದ್ಯಾರ್ಥಿಗಳು ಒಂದು ಸಮಸ್ಯೆ. ನೀವೊಬ್ಬ ಅಧಿಕಾರಿಯಾಗಿ ಓದಿ ಸಕ್ಸಸ್ ಆದವರಾಗಿ ಹೇಳೋದಾದರೆ ಇದಕ್ಕೆ ತುಂಬ ಸ್ಮಾರ್ಟ್ ಆನ್ಸರ್ ಹೇಳಬೇಕನ್ನೋದಾದರೆ, ಪ್ರತಿಯೊಬ್ಬ ವಿದ್ಯಾರ್ಥಿಯು ಸಹ ಓದಬೇಕಾದ್ರೆ ಎಲ್ಲರಲ್ಲೂ ಹುಡುವಂತಹ ಒಂದು ಮೊದಲ ಪ್ರಶ್ನೆನೇ, ಒಂದು ಮೊದಲವಾದಂಥ ಒಂದು ಸಂದೇಹ ಏನು ಕರೀತಾರೆ, ಗೊಂದಲ ಏನಂತ ಕರೀತಾರೆ, ಒಂದು ಪ್ರಶ್ನೆ ಅಂತ ಕರೀತಾರೆ. ಇದು ನಾನು ಅವರಿಗೆ ಹೇಳುವಂತಹ ಒಂದು ಸರಳವಾದಂಥ ಒಂದು ಸೂತ್ರ ಏನಂತಂತಂದರೆ, ಏನು ಓದಬೇಕು, ಯಾವಾಗ ಓದಬೇಕು ಅನ್ನೋದಂತಂದರೆ, ಫಸ್ಟು ನೀವು ಯಾವುದೇ ಒಂದು ಎಕ್ಸಾಮಿನೇಷನ್ಗೆ ಪ್ರಿಪರೇಷನ್ ಮಾಡೋದಕ್ಕಿಂತ ಮೊದಲು ನೀವು ಎಕ್ಸಾಮಿನೇಷನ್ ಯಾವ ಎಕ್ಸಾಮಿನೇಷನ್ ಓದ್ತಾ ಇದ್ರೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸಪೋಸ್ ಈಗ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬಂದಾಗ ಸಾವಿರಾರು ಎಕ್ಸಾಮಿನೇಷನ್, ಸುಮಾರು ಎಕ್ಸಾಮಿನೇಷನ್ಗಳಿದ್ದಾವೆ. ಯಾವುದೇ ಅಂತೀರಿ, ಈಗ PSI ಆಗಿರ್ಬೋದು, PC ಆಗಿರ್ಬೋದು, KS ಆಗಿರ್ಬೋದು, FD ಅಂತ ಏನು ಕರಿತೀರಿ, SD ಅಂತ ಏನು ಕರಿತೀರಾ, ESI ಅಂತ ಏನು ಕರಿತೀರಿ, ಈ ಥರ ಸುಮಾರು ಎಕ್ಸಾಮಿನೇಷನ್ಗಳಿದ್ದಾವೆ. ನಾನು ಒಂದು PSI ಎಕ್ಸಾಮಿನೇಷನ್ ಓದ್ತಾ ಇದ್ದೀನಿ ಅಂತ ಬಂದಾಗ ನನಗೆ ಕಂಪ್ಲೀಟ್ ಆದಂತಹ ಒಂದು ಪಿಕ್ಚರ್ ಏನಿದೆ ಅದರ ಸಂಪೂರ್ಣವಾದಂತಹ ಮಾಹಿತಿಯನ್ನು ನನ್ನ ಮೆದುಳಿನ ಬ್ರೈನಲ್ಲಿ ಸ್ಟೋರ್ ಆಗಿರಬೇಕು. ಸಪೋಸ್ ಈಗ PSI ಇದೆ, PSIನ ಓದಬೇಕಾದ್ರೆ ಇದಕ್ಕೆ ಎಷ್ಟು ಥರದಂತಹ ಒಂದು ಪರೀಕ್ಷೆಗಳಿದ್ದಾವೆ, ಸಪೋಸ್ ಈಗ Paper 1 ಇದೆಯಾ ಅಥವಾ Paper 2 ಇದೆಯಾ, ಇದ್ರ ಬಗ್ಗೆ ನಿಮಗೆ ಫಸ್ಟ್ ಮಾಹಿತಿ ಗೊತ್ತಿರಬೇಕು. ಈಗ ಸಪೋಸ್ ಈಗ PSIನ ಓದ್ತಾ ಇದೆ, Paper 1 ಇದೆ, Paper 1 ಅಂತ ಬಂದಾಗ ಏನೇನು ಬರ್ತದೆ, ಸಪೋಸ್ ಈಗ 20 SA ಅಂತ ಬರುತ್ತದೆ, ಪ್ರಬಂಧ ಅಂತ ಬರುತ್ತೆ, ಕನ್ನಡದಿಂದ ಇಂಗ್ಲೀಷ್ಗೆ ನಾವು ಟ್ರಾನ್ಸ್ಲೇಷನ್ ಅಂತ ಏನು ಕರಿತೀವಿ ಅರ್ಥ ಅದು ಬರುತ್ತೆ, ಅಥವಾ ಇಂಗ್ಲೀಷಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಬರುತ್ತೆ, ಅಥವಾ ಕನ್ಸೈಸ್ ಬರುತ್ತೆ, ಇದು ಫಸ್ಟ್ ಮಾಹಿತಿ ಇರಬೇಕು. ಕೆಲವ್ರಿಗೆ ಏನಾಗ್ತದೆ ಅಂತಂದರೆ, ಅವನಿಗೆ ಎಕ್ಸಾಮಿನೇಷನ್ ಮಾಡಬೇಕು ಅಂತ ಆಸೆ ಇದೆ, ಬಟ್ ಎಕ್ಸಾಮಿನೇಷನ್ ಮುಗೀತಾ ಬಂದರೂ ಸಹ ಕಾಂಪಿಟೇಟಿವ್ ಅವರಿಗೆ ಏನು ಎಕ್ಸಾಮ್ಗೆ ಏನಿದೆ ಅಂತಲೇ ಗೊತ್ತಿರಲ್ಲ, ಆ ಥರ ಆಗಬಾರ್ದು. ಹಾಗಾಗಿ ಒಂದು ಎಕ್ಸಾಮಿನೇಷನ್ಗೆ ಓದಬೇಕಾದ್ರೆ ಏನೇನು ಇಂಪಾರ್ಟೆನ್ಸ್ ಇದೆ ಅಂತ ಫಸ್ಟ್ ಬೇಸಿಕ್ ಗೊತ್ತಿರಬೇಕು. ಈಗ ನಾನೊಂದು ಕ್ವಶನ್ಸ್ ಕೇಳ್ತೀನಿ, SA ಯಾವುದೇ ಓದಬೇಕು ಅಂದರೆ ನನಗೆ SA ಇಲ್ಲ ಅಂತಂದು ಗೊತ್ತಾದರೆ ಅದಕ್ಕೆ ಏನಂತಂದರೆ ಈಸ್ ನಾಟ್ ಇನ್ ಟ್ರ್ಯಾಕ್, ಈ ಟ್ರ್ಯಾಕಲ್ಲಿ ಇಲ್ಲ ಅಂತ ಆಗ್ಬಿಡುತ್ತೆ. ಅದು ಒಂದು. ಎರಡನೇದು ವೆರಿ ಇಂಪಾರ್ಟೆಂಟ್ ಏನಂತಂತಂದರೆ, ಅವನು ಯಾವುದೇ ಎಕ್ಸಾಮಿನೇಷನ್ ಓದೋದಕ್ಕಿಂತ ಮೊದಲು ಕಂಪ್ಲೀಟ್ ಆದಂತಹ ಅದರ ಒಂದು ಪ್ರೀವಿಯಸ್ ಕ್ವಶನ್ಸ್ ಪೇಪರನ್ನು ಅನಾಲಿಸಿಸ್ ಮಾಡಬೇಕು. ಅದಾಗಿ ನಾನು PSI ಓದ್ತೀನಿ, PSI ಈಗ 2021 ಕಾಲ್ ಮಾಡಿದ್ದಾರೆ, 1945 ಪೋಸ್ಟ್ ಕಾಲ್ ಮಾಡಿದ್ದಾರೆ. ಇದಕ್ಕೆ ಬೇಕಾದಂಥ ಸಿದ್ಧತೆ ಯಾವ ಥರ, ಫಸ್ಟು ಈಗ PSIಗೆ ಆದಂತಹ ಒಂದು ಅಧಿಸೂಚನೆಯನ್ನು ಓಡಿಸ್ತಾ ಹೋಗ್ತಾರೆ, ಅದರಲ್ಲಿ ಸಿಲೆಬಸ್ ಕಾಪಿಯನ್ನು ಇಟ್ಟಿರ್ತಾರೆ, ಆ ಸಿಲೆಬಸ್ಸನ್ನು ಫಸ್ಟ್ ಡೌನ್ಲೋಡ್ ಮಾಡಬೇಕು. ಆ ಡೌನ್ಲೋಡನ್ನು ಅಲ್ಲಿ ಮಾಡಿದ್ದಾದಮೇಲೆ ಎರಡು 2 ಟೈಮ್ಸ್ ಬರೀಬೇಕು, ಅದನ್ನು ಬರೆದಿದ್ದಾದಮೇಲೆ ಮೈಂಡ್ಸಲ್ಲಿ ಫಸ್ಟ್ ಕ್ಯಾಪ್ಚರ್ ಮಾಡ್ಕೊಬಿಡ್ಬೇಕು, ಅದು ಫಸ್ಟ್ ಪಾಯಿಂಟ್. ಎರಡನೇದು ಬರೋದಾದರೆ, ಹಿಂದಿನ ಪ್ರಶ್ನೆ ಪತ್ರಿಕೆಗಳು ಅಂತ ಏನು ಕರಿತೀವಿ, ಪ್ರೀವಿಯಸ್ ಕ್ವಶನ್ಸ್ ಪೇಪರ್ ಅಂತ ಏನು ಕರಿತಾ ಹೋಗ್ತೀವಿ ಅದನ್ನು ಅನಾಲಿಸಿಸ್ ಮಾಡಬೇಕು. ಸಪೋಸ್ ಈಗ ಒಂದು 8 ವರ್ಷ 10 ವರ್ಷ ಪ್ರೀವಿಯಸ್ ಕ್ವಶನ್ಸ್ ಪೇಪರನ್ನು ನೋಡಿದಾಗ ಏನಾಗ್ತದೆ ಅಂತಂದರೆ, ನಾನೊಂದು ಕಂಪ್ಲೀಟ್ ಪಿಕ್ಚರ್ ಗೊತ್ತಾಗುತ್ತೆ. ಸಪೋಸ್ ಕಮಿಂಗ್ ಟು ದ ಓಕೆ, ಈಗ Paper 1 ಇದೆ, SAಗಳು ಯಾವ ಟಾಪಿಕ್ ಮೇಲೆ ತುಂಬ ಕೇಳ್ತಾ ಹೋಗಿದ್ದಾರೆ. ಸಪೋಸ್ ಈಗ ನೋಡಿ, SAಗಳನ್ನು ಕೇಳ್ತಾ ಹೋದಾಗ ಪ್ರೆಸೆಂಟ್ ಈಗ ನೋಡಿ ಯಾವುದೋ ಒಂದಿದೆ, ಗೋ ಹತ್ತೆ ನಿಷೇಧ ಅಂತ ಆಗ್ಬೋದು. ಅದಾದ ನಂತರ ಕೃಷಿ ಸುಧಾರಣೆ ಬಗ್ಗೆ ಕ್ವಶನ್ಸ್ ಕೇಳುವಂಥ ಆಗಿರ್ಬೋದು, ಅದಾದ ನಂತರ ಭೂ ಸುಧಾರಣೆ ಬಗ್ಗೆ ಕ್ವಶನ್ಸನ್ನು ಕೇಳ್ತವಂಥದ್ದು ಆಗಿರ್ಬೋದು, ಅಥವಾ ಒಂದು ದೇಶ ಒಂದು ಚುನಾವಣೆ ಅಂತ ಆಗಿರ್ಬೋದು. ಅರ್ಥ ಆಗ್ತಾಯಿದ್ರ? ಈ ಥರ ಒಂದು ಕಾನ್ಸೆಪ್ಟ್ಸನ್ನು ನಿಮಗೆ ಗೊತ್ತಾಗ್ತಾ ಹೋಗ್ತದೆ, ಏನೇನು ಓದಬೇಕು ನಾನು, ವಾಟ್ ಟು ರೀಡ್, ವಾಟ್ ನಾಟ್ ಟು ರೀಡ್, ದಟ್ ಈಸ್ ದ ಬೇಸಿಕ್ ಥಿಂಗ್ಸ್ ಆಗ್ತಾ ಹೋಗ್ತದೆ. ಒಂದು. ಅದಾದ ನಂತರ ನೀವು ಸೆಕೆಂಡ್ ಪೇಪರ್ಗೆ ಬನ್ನಿ. ಆ ಸೆಕೆಂಡ್ ಪೇಪರಲ್ಲಿ ಬಂದಾಗ ಟೋಟಲ್ ಜನರಲ್ ಸಾಮಾನ್ಯ ಜ್ಞಾನ ಅಂತ ಕರೀತಾರೆ. ಆ ಸಾಮಾನ್ಯ ಜ್ಞಾನದಲ್ಲಿ ಏನಾಗ್ತದೆ ಅಂತಂದರೆ, ಅದಕ್ಕೆ ಆದಿ ಅಂತ್ಯ ಮತ್ತು ಎಲ್ಲೂ ಇಲ್ಲ. ಯಾಕೆಂತಂದರೆ ಸಾಮಾನ್ಯ ಜ್ಞಾನ ಅಂದರೆ ಪ್ರತಿಯೊಂದು ಎಕ್ಸಾಮಿನೇಷನ್ಗೆ ಇರುವಂತಹ ಒಂದು ವಿಷಯ. ಸಾಮಾನ್ಯ ಜ್ಞಾನದಲ್ಲಿ ನಾವು ನೋಡೋದಾದರೆ ಸುಮಾರು ಎಷ್ಟಿದೆ ಅಂತಂದರೆ, ಒಂದು 8 ಸಬ್ಜೆಕ್ಟ್ಗಳಿದ್ದಾವೆ. ಯಾವ್ಯಾವ ಸಬ್ಜೆಕ್ಟ್ಗಳಿದ್ದಾವೆ? ಒಂದು ಹಿಸ್ಟ್ರಿ ಅಂತ ಓದ್ತೀರ, ಇತಿಹಾಸ ಅಂತ ಕರಿತೀರಿ, ಒಂದು ವಿಜ್ಞಾನ ತಂತ್ರಜ್ಞಾನ ಅಂತ ಕರಿತೀವ, ಅದಾದ ನಂತರ ಭಾರತದ ಸಂವಿಧಾನ ಅಂತ ಕರಿತಾ ಹೋಗ್ತೀವಿ, ಅದಾದ ನಂತರ ಭಾರತ ಅರ್ಥಶಾಸ್ತ್ರ ಅಂತ ಕರಿತೀವಿ, ಪ್ರಚಲಿತ ಘಟನೆಗಳಂತ ಕರಿತಾ ಹೋಗ್ತೀವಿ, ಮಾನಸಿಕ ಸಾಮರ್ಥ್ಯ ಅಂತ ಕರಿತಾ ಹೋಗ್ತೀವಿ, ಭೂಗೋಳ ಶಾಸ್ತ್ರ ಅಂತ ಕರಿತಾ ಹೋಗ್ತೀವಿ. ಕೆಲವ್ರಿಗೆ ಏನಂತಂದರೆ, ಭೂಗೋಳನ ಓದ್ತಾ ಇರ್ತಾರೆ, ಏನು ಓದಬೇಕು ಅಂತ ಗೊತ್ತಾಗೋದಿಲ್ಲ. ನಾನು ಯಾಕೆ ಪ್ರೀವಿಯಸ್ ಕ್ವಶನ್ಸ್ ಪೇಪರನ್ನು ಓದ್ದೆ, ಇದನ್ನು ಯಾಕೆ ಇಲ್ಲಿ ತೊಗೊಂಡೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗುತ್ತೆ. ಯಾಕೆಂತಂದರೆ, ನಾನೀಗ ಭೂಗೋಳವನ್ನು ಓದ್ತಾ ಇರ್ತೀನಿ. ಭೂಗೋಳದಲ್ಲಿ 3 ಥರ ಭೂಗೋಳ ಇದೆ. ಏನೇನು ಭೂಗೋಳ ಇದೆ? ಒಂದು ವರ್ಡ್ ಜಿಯೋಗ್ರಫಿ ಅಂತ ಕರೀತಾರೆ, ದಟ್ ಈಸ್ ಕಾಲ್ಡ್ ಎಸ್ ಫಿಸಿಕಲ್ ಜಿಯೋಗ್ರಫಿ ಅಂತ ಕರೀತಾರೆ, ಪ್ರಾಕೃತಿಕ ಭೂಗೋಳ ಶಾಸ್ತ್ರ. ಅದಾದ ನಂತರ ಇನ್ನೊಂದು ಬರ್ತೀವಿ, ಭಾರತದ ಜಿಯೋಗ್ರಫಿ ಅಂತ ಕರಿತಾ ಹೋಗ್ತಾರೆ, ಭಾರತದ ಭೂಗೋಳ ಶಾಸ್ತ್ರ. ಇಲ್ಲಿ ಓದಬೇಕಾದ ವಿಚಾರ ಏನಂತಂತಂದರೆ, ನಾನೀಗ ಓದ್ತೀನಿ ಭಾರತ ಭೂಗೋಳ ಶಾಸ್ತ್ರ ಓದ್ತೀನಿ. ಭಾರತ ಭೂಗೋಳ ಶಾಸ್ತ್ರ ಸುಮಾರು ಬರ್ತದೆ. ಏನೇನು ಬರುತ್ತೆ? ಒಂದು ವೆಜಿಟೇಷನ್ ಅಂತ ಬರುತ್ತೆ, ಅದಾದ ನಂತರ ಭಾರತದ ನದಿಗಳು ಅಂತ ಬರುತ್ತೆ, ಮಣ್ಣು ಅಂತ ಬರುತ್ತೆ, ಮಣ್ಣಿನ ವಿಧಗಳಂತ ಬರುತ್ತೆ, ಅದಾದ ನಂತರ ನಮಗೆ ಓದಬೇಕು ಕೈಗಾರಿಕೆಗಳಂತ ಬರ್ತದೆ, ಅದಾದ ನಂತರ ಪಾರ್ಕುಗಳಂತ ಬರುತ್ತೆ. ನಾನು ಯಾಕೆ ಕ್ವಶನ್ಸ್ ಪೇಪರ್ ಓದಿ ಅಂತಂದರೆ, ಒಂದು 7-8 ಕ್ವಶನ್ಸ್ ಪೇಪರನ್ನು ಓದಿದಾಗ ಏನಾಗ್ತದೆ ಅಂದರೆ, ನನಗೆ ಸಪೋಸ್ ಈಗ ಇಂಡಿಯನ್ ರಿವರ್ ಸಿಸ್ಟಮ್ಸ್ ಅಂತ ತಿಳ್ಕೊಳ್ಳಿ. ಇಂಡಿಯನ್ ರಿವರ್ ಸಿಸ್ಟಮ್ ಅನ್ನೋದೇ ಆದಾಗ ಭಾರತದ ನದಿಗಳು ಅಂತಂತಂದು ಬಂದಾಗ ಅವು ಎಲ್ಲ ಒಂದು ಕ್ವಶನ್ಸ್ ಪೇಪರಲ್ಲಿ ಕಂಪಲ್ಸರಿ ಕ್ವಶನ್ಸನ್ನು ಕೊಟ್ಟಿರ್ತಾರೆ. ಲೆಟ್ ಮೀ ಟೇಕ್ ಆನ್ ಓಕೆ. ಈಗ ಸಪೋಸ್ ಈಗ ಉತ್ತರ ಭಾರತದ ನದಿಗಳಾಗಿರ್ಬೋದು,
ಅದು ಎಲ್ಲಿ ಹರಿಯುತ್ತೆ ಅಥವಾ ಎಲ್ಲಿ ಹುಟ್ಟುತ್ತೆ ಅಥವಾ ಉಪನದಿಗಳು ಏನು ಎಷ್ಟು ಪರ್ಸೆಂಟ್ ಅದರ ಮೇಲೆ ಡಿಪೆಂಡ್ ಆಗಿದ್ದಾರೆ, ಈ ಥರ ಒಂದು ಕ್ವಶನ್ಸನ್ನು ಕೇಳ್ತಾ ಹೋಗ್ಬೋದು. ಹಾಗಾಗಿ ನೀವು ಓದಬೇಕಾದ್ರೆ ಆ ಕಾನ್ಸೆಪ್ಟ್ ಮೇಲೆ ಒಂದಲ್ಲ ಒಂದು ಯಾವುದಾದ್ರೂ ರೀತಿಯಾದಂಥ ಕ್ವಶನ್ಸನ್ನು ಕೇಳ್ತಾ ಹೋಗ್ತಾರೆ, ಮೇ ಬಿ ಡೈರೆಕ್ಟ್ ಆರ್ ಇಂಡೈರೆಕ್ಟ್. ಅದೇ ಥರ ಸಾಯಿಲ್ ಸಿಸ್ಟಮ್ಸನ್ನು ಬನ್ನಿ, ಅದಾಗುತ್ತಲ್ಲ ಮಣ್ಣಿನ ವಿಧಗಳು, ಮಣ್ಣಿನ ವಿಧಗಳನ್ನು ಓದ್ತಾ ಇದ್ದಾಗ ಯಾವ ಥರ ಕ್ವಶನ್ಸು, ಮಣ್ಣಿನ ಬಗ್ಗೆ ಯಾವ ಕ್ವಶನ್ಸ್ ಕೇಳೇ ಕೇಳ್ತಾರೆ. ಹಾಗಾಗಿ ನೀವು ಯಾವ ಟಾಪಿಕ್ಸನ್ನು ಓದಬೇಕು ಅನ್ನೋದನ್ನು ಫಸ್ಟ್ ನೋಟ್ ಮಾಡ್ಕೋಬೇಕು. ಅದಾಗುತ್ತಾ, ಸಪೋಸ್ ಈಗ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವೆರಿ ಇಂಪಾರ್ಟೆಂಟ್, ಅದ್ರ ಬಗ್ಗೆ ಹೇಳೋದಾದರೆ ಈಗ ಭಾರತದ ರಾಜ್ಯ ನೀತಿ ನಿರ್ದೇಶಕತ್ವ ಡಿ ಪಿ ಎಸ್ ಪಿ ಅಂತ ಕರೀತಾರೆ, ಫಂಡಮೆಂಟಲ್ ರೈಟ್ಸ್ ಅಂತ ಕರೀತಾರೆ, ಪ್ರಿಯಾಂಬಲ್ ಅಂತ ಕರೀತಾರೆ, ಅದಾದ ನಂತರ ಪ್ರೆಸಿಡೆಂಟು, ರಾಷ್ಟ್ರಪತಿ, ಅರ್ಥ ಇವೆಲ್ಲ ಕಂಪಲ್ಸರಿ ಕ್ವಶನ್ಸ್. ಹಾಗಾಗಿ ಇದ್ರ ಬಗ್ಗೆ ಕ್ವಶನ್ಸನ್ನು ಕೇಳೇ ಕೇಳ್ತಾರೆ. ಹಾಗಾಗಿ ನೀನು ಏನು ಓದಬೇಕು ಅನ್ನೋದನ್ನು ಫಸ್ಟು ನೋಟ್ ಮಾಡ್ಕೋಬೇಕಾಗುತ್ತೆ. ದಟ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಆಸ್ಪಿರೆಂಟ್ಸ್ ಅಂತ ಅರ್ಥ. ಓಕೆ ಸರ್, ನೀವು ಕರ್ನಾಟಕದಾದ್ಯಂತ ವಿದ್ಯಾರ್ಥಿ ಒಳಗದ ಅಭಿಮಾನಿಗಳನ್ನು ಹೊಂದಿದ್ದೀರಿ. ಅಲ್ಲದೆ ಏನು ಕೇಳೋದಂದರೆ ಸರ್, ನೀವು ಓದಿದ್ದೀರಿ ಓದಿಸಿದ್ದೀರಿ, ನಿಮಗೆ ಒಂದು ಪರೀಕ್ಷೆಗೆ ನಾವು ಕೂರ್ತೀವಿ ಅಥವಾ ಒಂದು ಪರೀಕ್ಷೆಗೆ ನಾವು ಪ್ರಿಪೇರ್ ಮಾಡ್ತಾ ಇದ್ದೀವಿ ಅಂದರೆ ತರಬೇತಿ ಆಗತ್ತೆ ಎಷ್ಟು ಅಂತ ಹೇಳ್ತೀರಿ? ಓಕೆ, ಇದಕ್ಕೆ ಒಂದು ಒಳ್ಳೆಯ ಉದಾಹರಣೆ, ಒಂದು ಕ್ವಶನ್ಸನ್ನು ಕೇಳಿದರೆ ಇದಕ್ಕೆ ಸುಮಾರು ಉದಾಹರಣೆಗಳನ್ನು ಕೇಳ್ತಾ ಹೋಗ್ತೀನಿ ನೋಡಿ. ಏಕೆಂತಂದರೆ ಇದು ನನ್ನ ಅನುಭವದಲ್ಲಿ ಸುಮಾರು ಕರ್ನಾಟಕದ ಇದೆ ಅಂತ ಒಂದು ಸುಮಾರು 40-45,000 ವಿದ್ಯಾರ್ಥಿಗಳು ಒಂದು 8 ವರ್ಷಗಳಿಂದ ಪಾಠ ಮಾಡ್ತಾ ಬರ್ತಾ ಇದ್ದೀನಿ. ಇಲ್ಲಿ ತೆಗೆದುಕೊಳ್ಳುವ ಉದಾಹರಣೆ ಏನಂತಂತಂದರೆ, ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಏನು ಒಂದು ಕೋಚಿಂಗ್ ಸೆಂಟ್ರಿಗೆ ಓದುತ್ತಿರುವಂಥ ಒಬ್ಬ ವಿದ್ಯಾರ್ಥಿಗೆ ಕೋಚಿಂಗ್ ಏನು ಅತ್ಯವಶ್ಯಕತೆ ಇರೋದೆ ಅನ್ನೋದು ಹೇಳೋದಂತಂದರೆ, ಸಪೋಸ್ ಈಗ ಕೋಚಿಂಗ್ ತೊಗೊಂಡ್ರೆ ಏನಾಗುತ್ತೆ, ತೊಗೊಳ್ದೆ ಹೋದರೆ ಏನಾಗ್ತದೆ ಅಂತ. ಏಕೆಂದರೆ ಕೋಚಿಂಗ್ ತೊಗೊಂಡಾಗ ಏನಾಗ್ತದೆ ಅಂತಂದರೆ, ನಾನು ಏನು ಓದಬೇಕು ಏನು ಓದಬಾರ್ದು ಅನ್ನೋದು ಒಂದು ಗೊತ್ತಾಗ್ತದೆ. ಎರಡನೇದು, ಈಗ ನಾನು ಎಲ್ಲೋ ಒಂದು ಕಡೆ ಒಬ್ಬನೇ ಓದ್ತಾ ಇರ್ತೀನಿ, ನನಗೆ ಏನು ಅಂತ ಗೊತ್ತಾಗೋದಿಲ್ಲ, ಕೆಲವೊಂದು ಡೌಟ್ಸ್ ಅರೈಸ್ ಆಗುತ್ತೆ, ಸಂದೇಹಗಳು ಉಂಟಾಗ್ತದೆ. ಅದಾಗಿದ್ದಾದಮೇಲೆ ನೆಕ್ಸ್ಟ್ ಎಕ್ಸಾಮಿನೇಷನ್ಗೆ ಏನೇನು ಕೊಡ್ತಾರೆ ಅಂತ ಗೊತ್ತಾಗಲ್ಲ. ಅದೇ ಕ್ಲಾಸಿಗೆ ಬಂದಾಗ ಏನಾಗ್ತದೆ ಅಂದರೆ, ಇಟ್ ಈಸ್ ಎ ಟ್ರ್ಯಾಕ್. ಸಪೋಸ್ ಈಗ ನಾನು ಇಲ್ಲಿ ಬೆಂಗಳೂರಿಂದ ಮೈಸೂರಿಗೆ ಹೊರಡ್ತೀನಿ ಅಂತ ಇಟ್ಕೊಳ್ಳಿ, ಟೇಕ್ ಅನ್ ಎಕ್ಸಾಂಪಲ್. ಮೈಸೂರಿಂದ ಬೆಂಗಳೂರಿಗೆ ಹೊರಡಬೇಕಾದ್ರೆ ಡಿಸ್ಟೆನ್ಸ್ ಒಂದು 135 ಕಿಲೋಮೀಟರ್ ಇದೆ, 135 ಕಿಲೋಮೀಟರ್ ಇದೆ, ನಾನು 4 ಗಂಟೆಗೆ ಅಲ್ಲಿ ರೀಚ್ ಆಗಬೇಕು. ದಟ್ ಈಸ್ ಕಾಲ್ಡ್ ಆಸ್ ಡೆಸ್ಟಿನೇಷನ್, ಅದನ್ನು ಡೆಸ್ಟಿನೇಷನ್ ಅಂತ ಕರಿತಾ ಹೋಗ್ತಾರೆ. ಈ ಡೆಸ್ಟಿನೇಷನನ್ನು ನಾನು 2 ಅವರಲ್ಲಿ ರೀಚ್ ಆಗಬೇಕಾದ್ರೆ ನಾನೇನು ಮಾಡ್ಕೋತೀನಿ, ಮೊದಲು ಪೂರ್ವ ತಯಾರಿಯನ್ನು ಮಾಡ್ಕೋತೀನಿ, ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಹೋಗ್ತೀನಿ. ಏನು ಸಿದ್ಧತೆ ಮಾಡ್ಕೋತೀನಿ, ನಾನು ಇಲ್ಲಿಂದ ಅಲ್ಲಿ ಹೋಗಬೇಕಾದ್ರೆ ಇದನ್ನು ಹೋಗಬೇಕಾದ್ರೆ ಸುಮಾರು ಥರ ವೇಗಗಳಿದ್ದಾವೆ. ಏನೇನು ವೇಗಗಳಿದ್ದಾವೆ, ಒಂದು ಫ್ಲೈಟಲ್ಲಿ ಹೋಗ್ಬೋದು, ಒಂದು ಬಸ್ಸಲ್ಲಿ ಹೋಗ್ಬೋದು, ಒಂದು ಕಾರಲ್ಲಿ ಹೋಗ್ಬೋದು, ನಡ್ಕೊಂಡು ಹೋಗ್ಬೋದು, ಅಥವಾ ಒಂದು ಏನೋ ಹೋಗ್ಬೋದು ಕಾರಲ್ಲಿ ಬೇಕಾದರೂ ಹೋಗ್ಬೋದು. ನನ್ನ ಡೆಸ್ಟಿನೇಷನ್ ಇದೆ ಅಂತಂದರೆ 4 ಅವರಲ್ಲಿ ಹೋಗ್ಬೋದು, 6 ಅವರಲ್ಲಿ ಹೋಗ್ಬೋದು, 8 ಅವರಲ್ಲಿ ಹೋಗ್ಬೋದು. ನನ್ನ ಡೆಸ್ಟಿನೇಷನ್ ಐ ವಿಲ್ ಟೇಕ್ ಓನ್ಲಿ 2 ಅವರ್ಸ್. ಅರ್ಥ ಆಯ್ತಲ್ಲ, ನನಗೆ 2 ಅವರಲ್ಲಿ ಆ ಡೆಸ್ಟಿನೇಷನನ್ನು ರೀಚ್ ಆಗಬೇಕು. ದಟ್ ಈಸ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್ ನನಗೆ. ಅರ್ಥ ಆಯ್ತಲ್ಲ, ಈಗ ನೀವು ಹೇಳಿದ ಪಾಯಿಂಟ್ ನಾನು ಈಗ ಬರ್ತೀನಿ. ಯಾಕೆಂತಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದೋರಿಗೆ ತರಬೇತಿ ಎಷ್ಟು ಅವಶ್ಯಕತೆ ಅಂತಂದ್ರಿ. ಈಗ ಒಬ್ಬ ವಿದ್ಯಾರ್ಥಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೋದಾಗ ಏನಾಗ್ತದೆ ಅಂದರೆ, ಒಂದು 6 ಮಂತ್ಸ್ ಒಂದು ಕೋಚಿಂಗನ್ನು ತೊಗೊಂಡಾಗ ಅವನಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಒಂದು ಅವಲೋಕನ, ಸಂಪೂರ್ಣವಾದಂತಹ ಒಂದು ಅವಲೋಕನ, ಒಂದು ಚಿತ್ರಣ, ಒಂದು ಮಾಹಿತಿ ಸಿಗುತ್ತೆ. ಯಾಕೆಂತಂದರೆ ಅಲ್ಲಿ ತರಬೇತಿಯನ್ನು ಪಡೆದಿರುವಂಥ ಒಬ್ಬ ಅತ್ಯುನ್ನತವಾದಂತಹ ಒಬ್ಬ ಟೀಚರ್ಸ್ ಅಂತ ಕರೀತಾರೆ, ಉಪನ್ಯಾಸಕರು ಬರ್ತಾರೆ. ಅದೇ ಒಂದು ಪ್ರತಿಯೊಂದು ವಿಷಯದಲ್ಲೂ, ಸಪೋಸ್ ಈಗ ಜಿಯೋಗ್ರಫಿ ಆಗಿರ್ಬೋದು, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಗಿರ್ಬೋದು, ಇಂಡಿಯನ್ ಎಕನಾಮಿಕ್ಸ್, ಪ್ರತಿಯೊಂದು ವಿಚಾರದಲ್ಲೂ ಅವರದೇ ಆದಂಥ ಉಪನ್ಯಾಸಕರು ಪರಿಣಿತರು ಇರ್ತಾರೆ. ಏನೇನು ಓದಬಾರ್ದು, ಏನೇನು ಎಷ್ಟು ಓದಬೇಕು, ಹೇಗೆ ಓದಬೇಕು ಅಂತ ಇಷ್ಟಿರೋದನ್ನು ಇಷ್ಟು ಮಾಡಿ ತುಂಬ ಸರಳವಾಗಿ ಎಕ್ಸ್ಟ್ರಾಕ್ಟ್ ಮಾಡಿಕೊಡ್ತಾರೆ. ಅರ್ಥ ಆಯ್ತಲ್ಲ, ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಸಹ ಇದು ನಿಮಗೆ ತರಬೇತಿ ತುಂಬ ಅತ್ಯವಶ್ಯಕ. ಇಲ್ಲಾಂದ್ರೆ ಏನಾಗ್ತದೆ, ನಾನು ಹೇಳಿದ್ನಲ್ಲ, ನಾನು ಇಲ್ಲಿಂದ ಕಾರಲ್ಲಿ ಹೋದ್ರೆ 2 ಅವರಲ್ಲಿ ರೀಚ್ ಆಗ್ತೀನಿ, ಇಲ್ಲಿಂದ ನೋಡ್ಕೊಂಡು ಹೋಗ್ಬೋದು, ಆದರೆ ಎಷ್ಟು ಅವರ್ ಆಗುತ್ತೆ, ಲೇಟ್ ಆಗುತ್ತೆ, ತುಂಬ 8 ಅವರ್ ಆಗ್ಬೋದು, 10 ಅವರ್ ಆಗ್ಬೋದು. ಅದು ಕರೆಕ್ಟಾಗಿ ಹೋದ್ರೆ, ಸಪೋಸ್ ಹೋಗ್ತಾ ಹೋಗ್ತಾ ಏನಾದರೂ ಮೊಣಕಾಲು ನೋಯಿತು, ಏನಾಯಿತು ಅಂದರೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡೋಕ್ಕಾಯ್ತದೆ. ಅರ್ಥ ಹಾಗೆ ಆಗದೆ ನಮ್ಮ ಸಕ್ಸಸ್ ರೇಟು ತುಂಬ ಡಿಲೇ ಆಗ್ತದೆ. ಒಂದು ಎರಡನೇದು ಏನಂತಂದರೆ, ಪ್ರತಿ ವರ್ಷನೂ ಸಹ ಕಾಂಪಿಟೇಷನ್ ಅದು ಹೆಚ್ಚಾಗ್ತಾ ಹೋಗ್ತದೆ. ಕಾಂಪಿಟೇಷನ್ ಹೆಚ್ಚಾದಷ್ಟು ಹೋದಷ್ಟು ಏನಾಗ್ತದೆ ಹೋಗ್ತದೆ ಅಂತಂದರೆ, ನೀವು ತರಬೇತಿ ತೊಗೊಳ್ಳೋದು ಅಥವಾ ಕೋಚಿಂಗ್ ತೊಗೊಳ್ಳೋದು ಲೇಟ್ ಆದಷ್ಟು ಏನಾಗುತ್ತೆ, ನಿಮ್ಮ ಸಕ್ಸಸ್ ರೇಟು ಸ್ವಲ್ಪ ಡಿಲೇ ಆಗುತ್ತೆ. ಅದಕ್ಕೂ ಹಾಗಾಗಿ ತುಂಬ ಇದು ಅತ್ಯವಶ್ಯಕ ಅನ್ನೋದನ್ನು ನನ್ನ ಒಂದು ಸಲಹೆ. ಸರ್, ಈಗ ದೇವರಾಜ್ ಎಸ್ ಎಂ ಅಂದರೆ ಮೆಂಟಲ್ ಎಬಿಲಿಟಿಯ ಎಂಥದ್ದೇ ಪ್ರಶ್ನೆಗಳಿದ್ರು ಅದನ್ನು ಅದ್ಭುತವಾಗಿ ಬಿಡಿಸ್ತಾರೆ, ಜೊತೆಗೆ ವಿವರಿಸ್ತಾರೆ ಅಂತಕ್ಕಂಥದ್ದು. ಬಹುತೇಕ ವಿದ್ಯಾರ್ಥಿಗಳಿಗೆ ಇದೊಂದು ಕಬ್ಬಿಣದ ಕಡಲೆ ಆಗಿರುತ್ತೆ. ಈ ಒಂದು ಪರ್ಟಿಕ್ಯುಲರ್ ಫೀಲ್ಡಲ್ಲಿ ಕೆಲಸ ಮಾಡೋದಾದರೆ ಅವ್ರಿಗೆ ಏನು ಟಿಪ್ಸ್ ಕೊಡ್ತೀರಿ? ನಾನು ಇದ್ರ ಬಗ್ಗೆ, ಈ ವಿಚಾರದ ಬಗ್ಗೆ ತಿಳಿ ಹೇಳೋದೇನೆ ಅಂತಂತಂದರೆ, ಪ್ರತಿಯೊಬ್ಬ ನಾನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸುಮಾರು ಅವರು 1-8 ವರ್ಷಗಳಿಂದ ನಾನು ಇದರಲ್ಲಿ ಟೀಚನ್ನು ಮಾಡ್ತಾ ಇದ್ದೆ. ಅರ್ಥ ಸುಮಾರು ವಿದ್ಯಾರ್ಥಿಗಳಿಗೆ ಉಪನ್ಯಾಸವನ್ನು ಮಾಡಿದ್ದೀನಿ. ಇದರಲ್ಲಿ ಕೆಲವರಿಗೆ ಏನಂತಂತಂದರೆ, ಫಸ್ಟ್ ಬರುವಂಥದ್ದು ವಿಚಾರ ಏನಂತಂತಂದರೆ ಮಾನಸಿಕ ಸಾಮರ್ಥ್ಯನ. ಮಾನಸಿಕ ಸಾಮರ್ಥ್ಯ ಅಂದರೆ ಇದು ಮಾನಸಿಕ ಹಿಂಸೆಯನ್ನು ನೀಡುವಂತಹ ಒಂದು ವಿಚಾರವಂತ ಮೈಂಡಿಗೆ ತೊಗೊಂಡ್ಬಿಡ್ತಾರೆ. ಅದರಲ್ಲೂ ಈ ಗ್ರಾಮೀಣ ಪ್ರದೇಶದಿಂದ ಬಂದಂತಾಗಿರ್ಬೋದು, ಈ ಕಲಾ ವಿಭಾಗದಿಂದ ಆರ್ಟ್ಸ್ ಮೀಡಿಯಮಿಂದ ಬಂದಂತಾಗಿರ್ಬೋದು, ಅವರು ಫಸ್ಟು ಸಬ್ಜೆಕ್ಟನ್ನೇ ಮುಟ್ಟಕ್ಕೆ ಹೋಗಲ್ಲ, ಅವು ಮಾನಸಿಕ ಸಾಮರ್ಥ್ಯನ ಅದನ್ನು ಟಚ್ ಮಾಡೋದೇ ಬೇಡ ಅನ್ನೋ ಲೆವೆಲ್ಗೆ ಬಂದುಬಿಟ್ಟಿರ್ತಾರೆ.
ಆ್ಯಕ್ಚುಲಿ ಎಲ್ಲ ವಿಚಾರ ಎಲ್ಲ ವಿಷಯಗಳಿಗಿಂತ ತುಂಬ ಸರಳವಾದಂತಹ ವಿಷಯನೇ ಮಾನಸಿಕ ಸಾಮರ್ಥ್ಯ. ಅದನ್ನು ಫಸ್ಟ್ ಏನಿದೆ ಅಂತಂದರೆ, ನಾವು ಬೇಸಿಕಲಿ ಎಸ್ ಎಸ್ ಎಲ್ ಸಿ ಲೆವೆಲ್ವರೆಗೂ ಏನು ಓದಿರ್ತೀವಿ ಅದೇ ಇರುತ್ತೆ. ಸಪೋಸ್ ಈಗ ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಅಂತ ತಗೊಳ್ಳಿ, ಅಥವಾ ಟೈಮ್ ಆ್ಯಂಡ್ ವರ್ಕ್ ಅಂತ ತಗೊಳ್ಳಿ, ಅದಾದ ನಂತರ ಕೋಡಿಂಗು, ಡಿ ಕೋಡಿಂಗು, ನಂಬರ್ ಸಿರೀಸ್, ಈ ಥರ ಒಂದು 45 ಟಾಪಿಕ್ಸ್ ಇದ್ದಾವೆ. ನಾವು ಜನರಲ್ ಅಪ್ಲೈಡ್ ಲೆವೆಲೇ ನೀವು ಓದಿರ್ತೀವಿ ಅದೇ ಥರ. ಸಪೋಸ್ ಈಗ ಹೇಳ್ತೀನಿ, ಈಗ ನಾನು ಒಬ್ಬ ಇದ್ದೀನಿ, ನಾನು ಬೇರೆ ಒಬ್ಬ, ಈಗ ನನಗೆ ಯಾರಾದರೂ ಒಬ್ಬ ಬಡ್ಡಿ ವ್ಯಾಪಾರಿ 100,000 ದುಡ್ಡನ್ನು ಕೊಡ್ತಾನೆ 5%, ಒಂದು ವರ್ಷಕ್ಕೆ ರೇಟ್ ಆಫ್ ಇಂಟ್ರೆಸ್ಟ್ 5% ಕೊಡ್ತಾನೆ, 100,000 5% ಆಫ್ ಇಂಟ್ರೆಸ್ಟಲ್ಲಿ ಕೊಟ್ಟರೆ ಹಾಗಾದರೆ 3 ವರ್ಷಕ್ಕೆ ಎಷ್ಟು ಬಡ್ಡಿ ಕಟ್ಟಬೇಕಾಗುತ್ತೆ ಅಂತ ಕ್ವಶನ್ ಕೇಳ್ತಾರೆ. ಅರ್ಥ ಆಗುತ್ತೆ, ಅದು ತುಂಬ ಸಿಂಪಲ್. ನಾನು ಎಷ್ಟು ತೊಗೊಂಡಿದ್ದೀನಿ, 100,000 ತೊಗೊಂಡಿದ್ದೀನಿ, ಎಷ್ಟು ವರ್ಷಕ್ಕೆ? 1 ವರ್ಷಕ್ಕೆ ರೇಟ್ ಆಫ್ 5% ಅಂತ ಇಟ್ಕೊಳ್ಳಿ. ಎಷ್ಟಾಗುತ್ತೆ? 1 ವರ್ಷಕ್ಕೆ 5,000 ಆದರೆ 3 ವರ್ಷಕ್ಕೆ ಎಷ್ಟಾಗುತ್ತೆ? 15,000 ಆಗುತ್ತೆ. ದಟ್ ಈಸ್ ಅದೇನಾಗುತ್ತೆ ಅಂದರೆ ಅಪ್ಲೈಡ್ ಲೆವೆಲಲ್ಲಿ ಕ್ವಶನ್ಸ್ ಕೇಳಿದ್ದಾರೆ ಅಷ್ಟೆ. ಅರ್ಥಾತ್ ಇನ್ನೊಂದು ಕ್ವಶನ್ಸ್ ಟೈಮ್ ಆ್ಯಂಡ್ ವರ್ಕಲ್ಲಿ ಕೇಳ್ತಾರೆ. ಒಬ್ಬ ಎ ಇದ್ದಾನೆ, ಒಂದು ಕೆಲಸವನ್ನು ಮಾಡೋಕ್ಕೆ 20 ದಿನ ತೊಗೊಳ್ತಾನೆ, ಬಿ ಅದೇ ಕೆಲಸವನ್ನು ಮಾಡಬೇಕಾದ್ರೆ 60 ದಿನ ತೊಗೊಳ್ತಾನೆ ಅಂತ ಕೇಳಿ, ಹಾಗಾದ್ರೆ ಇಬ್ಬರು ಸೇರಿ ಎಷ್ಟು ಅಂತ ಕೇಳ್ತಾ ಇದ್ರು. ಹೀಗಾಗಿ ಅಪ್ಲೈಡ್ ಲೆವೆಲ್ ಕ್ವಶನ್ಸ್ ಇರುತ್ತೆ, ಇಟ್ ಈಸ್ ನಾಟ್ ಸೋ ಡಿಫಿಕಲ್ಟ್. ಅದನ್ನು ನೀವು ಏನು ಮಾಡಬೇಕಂದ್ರೆ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ, ಪ್ರತಿದಿನ ಪ್ರಾಕ್ಟೀಸ್ ಮಾಡಬೇಕು. ಅದಕ್ಕೆ ಆದಂತಹ ಶಾರ್ಟ್ಕಟ್ಗಳಿದ್ದಾವೆ, ಆ ಸಂದರ್ಭಕ್ಕನುಗುಣವಾಗಿ, ಆ ಒಂದು ಪ್ರಾಬ್ಲಮ್ಗನುಗುಣವಾಗಿ ನೀವು ಶಾರ್ಟ್ಕಟ್ಸನ್ನು ಯೂಸ್ ಮಾಡಿದಾಗ ನಿಮಗೇನಾಗುತ್ತೆ, ಇದು ಸರಳವಾಗ್ತಾ ಹೋಗುತ್ತೆ. ಅದು ನೀವು ಯಾವುದೇ ಒಂದು ಮೆಂಟಲ್ ಎಬಿಲಿಟಿನ ತುಂಬ ಕಾಂಪ್ಲಿಕೇಟೆಡ್ ಮೈಂಡಲ್ಲಿ ಇಟ್ಕೋಬೇಡಿ, ಅದನ್ನು ಫಸ್ಟ್ ಅಲ್ಲಿಂದ ಹೊರಗಡೆ ಬನ್ನಿ ಅಂತ ಹೇಳ್ತಾ ಹೋಗ್ತೀನಿ. ಓಕೆ ಸರ್, ಒಂದಷ್ಟು ಅಟೆಂಪ್ಟ್ಗಳು ಫೇಲ್ ಆದ ತಕ್ಷಣ ಎಲ್ಲರೂ ನಾವೇನು ಭಾವಿಸ್ತೀವಿ ಅಂದರೆ ಮೇ ಬಿ ಈ ಫೀಲ್ಡ್ ನನಗೆ ಅಲ್ಲದೇ ಇರ್ಬೋದು ಅಂತ, ಅಂಥವ್ರಿಗೆ ಏನು ಹೇಳಿಕ್ ಇಷ್ಟಪಡ್ತೀರಿ? ಇಲ್ಲಿ ಏನಾಗ್ತದೆ ಅಂತಂತಂದರೆ, ಇದೇ ಥರ ಉದಾಹರಣೆಗಳು ನೋಡಿದಾಗ ನಾನು ಯು ಪಿ ಎಸ್ ಸಿಗೆ ಅಥವಾ ಕೆ ಎಸ್ ಗೆ ಪ್ರಿಪ್ರೇಷನ್ ಮಾಡಬೇಕಾದ್ರೆ ಸುಮಾರು ಟೈಮ್ ನೋಡಿದ್ದೀನಿ. ಯಾಕೆಂತಂದರೆ ಇವತ್ತು ಸಹ ಕೆಲವೊಬ್ಬರು ಉದಾಹರಣೆಗಳಿದ್ದಾರೆ, ಕೆಲವರು SSLC ಫೇಲ್ ಆಗಿದ್ದಾರೆ, PSLC ಫೇಲ್ ಆಗಿದ್ದಾರೆ. ಅದಾಗಾದ್ರೂ ಸಹ ಧೃತಿಗೆಡದೆ ತಮ್ಮ ಆತ್ಮವಿಶ್ವಾಸವನ್ನು ಕಳ್ಕೊಳ್ಳದೆ, ಅರ್ಥ ಏನಾಗಿದೆ ಅಂದರೆ ಈಗ ಐ ಎ ಎಸ್ ಆಗಿ ಸೆಲೆಕ್ಟ್ ಆಗಿದ್ದಾರೆ. ಕೆಲವರು ಇನ್ನೊಂದು 3-4 ಜನ ಇದ್ದಾರೆ, ನೀವು ಓದಿಲ್ಲ ಅರ್ಥ ಆಗುತ್ತಲ್ಲ. ಕೆಲವೊಬ್ಬರು ಈ ಥರ ಐ ಎ ಎಸ್ ಆಫೀಸರ್ಗಳು ನೋಡ್ತಾ ಹೋದಾಗ ನಾನು ಉದಾಹರಣೆಗೆಲ್ಲ ಹೇಳಕ್ಕೆ ಹೋಗಲ್ಲ, ಯಾಕೆಂತಂದರೆ ಇದ್ದಾರೆ. ಪ್ರಿಲಿಮ್ಸೇ ಸಹ ಅವ್ರು ಏನು ಮಾಡಿದರೆ 6 ಅಟೆಂಪ್ಟಲ್ಲಿ ಪಾಸ್ ಮಾಡಿಲ್ಲ, 2nd ಅಟೆಂಪ್ಟಲ್ಲಿ ಪ್ರಿಲಿಮ್ಸ್ ಕಮ್ ಮೇನ್ಸ್ ಮನ್ಸ್ ಐ ಎ ಎಸ್ ಆಫೀಸರ್ ಆಗಿರೋರು ಇದ್ದಾರೆ. ಇದರ ಅರ್ಥ ಏನಂತಂದರೆ, ಒಂದು ನಾವು ಯಾವುದೇ ಒಂದು ಅಚೀವ್ಮೆಂಟನ್ನು ಮಾಡಬೇಕಾದ್ರೆ, ಒಂದು ಸಾಧನೆಯನ್ನು ಮಾಡಬೇಕಾದ್ರೆ ಸಾವಿರಾರು ಸಮಸ್ಯೆಗಳು ಬರುತ್ತೆ. ಸಾವಿರಾರು ಸಮಸ್ಯೆಗಳನ್ನು ನಾವು ಮೆಟ್ಟಿ ಅದನ್ನು ಸ್ವೀಕರಿಸಿ ಮನುಷ್ಯನಿಗೆ ತುಂಬ ಪೇಷನ್ಸ್, ಅರ್ಥ ಆಗುತ್ತೆ, ತುಂಬ ಪೇಷನ್ಸ್ ಅಂತ ಏನು ಕರೆ, ಆ ಪೇಷನ್ಸಿಂದ ಇದು ಮಾಡಿದಾಗ ಎಲ್ಲವೂ ಸಾಧ್ಯ. ಇಲ್ಲೇನಾಗ್ತದೆ ಅಂದರೆ, ಕೆಲವೊಬ್ಬ ವಿದ್ಯಾರ್ಥಿ ಬರ್ತಾನೆ, ಈ ಎಕ್ಸಾಮಿನೇಷನ್ಗೆ ಬರ್ತಾನೆ, ಯಾವ PSI ಕಾಲ್ ಮಾಡಿದ್ದಾರೆ, ಅಲ್ಲೇನೋ ಕೆಲಸ ಮಾಡ್ತಾ ಇರ್ತಾರೆ, ಆ ಕೆಲಸ ಬಿಟ್ಬಿಟ್ಟು ಇಲ್ಲಿಗೆ ಬಂದುಬಿಡ್ತಾರೆ, ಅರ್ಥ ಆಯ್ತಾ? ಮತ್ತೆ ಏನು ಮಾಡ್ತಾರೆ, ಒಂದು 3 ತಿಂಗಳು ಓದ್ತಾರೆ ಇಲ್ಲಿ, ಮತ್ತು ಇಲ್ಲಿ ಈ ಇಮಿಡಿಯೇಟ್ ಎಕ್ಸಾಮಿನೇಷನ್ಗೆ ಓದಬೇಕು ಅಂತ ಬರ್ತಾರೆ, PSI ಬರ್ತಾರೆ, ಸೆಲೆಕ್ಷನ್ ಆಗಲ್ಲ. ಮತ್ತೆ ಏನು ಮಾಡ್ತಾರೆ, ಮತ್ತೆ ಡ್ಯೂಟಿಗೆ ಹೋಗ್ಬಿಡ್ತಾರೆ. ಅದಾದಮೇಲೆ ಮತ್ತೆ ಕೇಸ್ ಮಾಡ್ತಾರೆ, ಕೇಸ್ ಕಾಲ್ ಮಾಡ್ತಾರೆ ಅಂತ ಮತ್ತೆ ಬರ್ತಾರೆ. ಆಗೇನಾಗ್ತದೆ ಅಂತಂದರೆ, ಅವನಿಗೆ ಆಸಕ್ತಿನ ಅಲ್ಲೂ ಇರಲ್ಲ ಇಲ್ಲೂ ಇರಲ್ಲ, ಅದೇ ಕನ್ಸಿಸ್ಟೆನ್ಸಿ ಉಳಿಸ್ಕೊಳ್ಳಲ್ಲ. ಕನ್ಸಿಸ್ಟೆನ್ಸಿ ಕಂಟಿನ್ಯೂಸ್ ಇರಬೇಕು ಅವನ ಡೆಡಿಕೇಶನ್ಸ್, ಆಗಿದ್ದಾಗ ಮಾತ್ರ ಎಲ್ಲವೂ ಸಾಧ್ಯ ಆಗ್ತದೆ. ಅವನು ಇಲ್ಲೂ ಬಿಟ್ಟು ಅಲ್ಲೇ ಮಾಡ್ತೀನಿ ಅಂದರೆ ಏನಾಗ್ತದೆ ಅಂದರೆ, ಒಂದೇ ಅಟ್ಟೆ ಟೈಮ್ ಏನಾಗುತ್ತೆ, 2 ದೋಣಿ ಮೇಲೆ ಕಾಲಿಟ್ಟಂಗೆ ಆಗ್ತದೆ. ಆ ಥರ ಮಾಡಲಿಕ್ಕೆ ಹೋಗ್ಬಾರ್ದು. ಅದು ನಮ್ಮ ಒಂದು ಏನಿದೆ, ಫಸ್ಟ್ ಮನುಷ್ಯ ಏನು ಕನಸು ಕಾಣ್ತಾನೆ, ಕನಸಿಗೆ ತಕ್ಕಂಗೆ ನಮ್ಮ ಪರಿಶ್ರಮ ಇರಬೇಕು, ನಮ್ಮ ಕನಸುಗಳನ್ನು ಚೇಸ್ ಮಾಡೋ ಥರ ಇರಬೇಕು, ಆಗ ಎಲ್ಲವೂ ಸಾಧ್ಯ. ಯಾಕೆಂದರೆ ಇದೊಂದು ಇನ್ನೊಂದು ಲಾಸ್ಟ್ ಹೇಳ್ಬಿಡ್ತೀನಿ, ಯಾಕೆಂತಂದರೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬರುವವರು ಪಾಪ ತುಂಬ ಗ್ರಾಮೀಣ ಪ್ರದೇಶದಿಂದ ಬಂದವರು, ತುಂಬ ಹಳ್ಳಿಯಿಂದ ಬಂದವರು, ಹಣಕಾಸಿನ ತೊಂದರೆಗಳನ್ನು ಫೇಸ್ ಮಾಡಿದವರು ಸುಮಾರು ಜನ ಇದ್ದೀರಿ. ಯಾಕೆಂದರೆ ಪ್ರತಿಯೊಬ್ಬ ತಂದೆ ತಾಯಿಯೂ ಸಹ ತನ್ನ ಎಷ್ಟೋ ಸಾವಿರಾರು ಕಷ್ಟಗಳಿದ್ರೂ ಸಹ ನಾನಿದ್ದೀನಿ, ಸಪೋಸ್ ಈಗ ನನ್ನ ತಾಯಿ ಅರ್ಥ ಆಯ್ತಾ, ಈಗಲೂ ಸಹ ಹಳ್ಳಿಯಲ್ಲಿ ಇದ್ದಾರೆ, ಈಗಲೂ ಸಹ ನನ್ನ ಜೊತೆಯಲ್ಲಿ ಬಂದಿದ್ದಾರೆ ಹಳ್ಳಿಯಲ್ಲಿ. ಈಗಲೂ ಸಹ ನಾನು ಡ್ಯೂಟಿಗೆ ಸೇರೋವರೆಗೂ 35-40 ರೂಪಾಯಿ ಕೆಲಸಕ್ಕೆ ಹೋಗ್ತಾಯಿದ್ರು. ಅವ್ರ ಕನಸು ಏನಂತಂದರೆ, ಅವ್ರಿಗೆ ನಾನು ಏನು ಅಂತ ಗೊತ್ತಿಲ್ಲ, ನನ್ನ ಮಗ ಏನು ಅಂತಂದರೆ KAS ಅಧಿಕಾರಿ ಅಂತಾರೆ. ಅರ್ಥ ಆಗುತ್ತಲ್ಲ? ಯಾಕೆಂತಂದರೆ ಅವರಿಗೆ ಒಂದೇ ಒಂದು ಆಸೆ, ನಾನೇನಾದಿಲ್ಲ. ಸಪೋಸ್ ಈಗ ನೋಡಿ, ನಾವು ಫೀಸನ್ನು ಕಟ್ಟಬೇಕಾದ್ರೆ ಸಾವಿರಾರು ಒಬ್ಬ ಪಾಪ ತಂದೆ ತಾಯಿಗಳು ತರಕಾರಿ ಮಾರ್ತಾ ಇರ್ತಾರೆ, ಅರ್ಥ ಆಯ್ತು, ಇನ್ನೊಬ್ಬರು ಅಲ್ಲಿ ಮನೆ ಕಟ್ಟೋ ಕೆಲಸ ಮಾಡ್ತಾ ಇರ್ತಾರೆ, ಇನ್ನೊಬ್ಬರು ವ್ಯಾಪಾರ ಮಾಡ್ತಾ ಇರ್ತಾರೆ, ಇನ್ನೊಬ್ಬರು ಕೂಲಿ ಮಾಡ್ತಾ ಇರ್ತಾರೆ, ಇನ್ನೊಬ್ಬರು ರೋಡ್ ಮೇಲೆ ಕೆಲಸ ಮಾಡ್ತಾ ಇರ್ತಾರೆ ತಂದೆ ತಾಯಿ. ಈ ಎಲ್ಲ ಕಷ್ಟಗಳ ನಡುವೆ ಏನಾಗ್ತದೆ ಅಂತಂದರೆ, ಆ ತಂದೆ ತಾಯಿಗೆ ಅಷ್ಟೆಲ್ಲ ಕಷ್ಟ ಇದ್ರೂ ಸಹ ನಾನು ಮೂಟೆ ಬರ್ತಾ ಇದ್ದೀನಿ, ನನ್ನ ಮಗ ಮೂಟೆ ಬರಬಾರ್ದು. ಅರ್ಥ ಆಯ್ತಾ? ನಾನು ತರಕಾರಿ ಮಾರ್ತಾ ಇದ್ದೀನಿ ಬಿಸಿಲಲ್ಲಿ, ನನ್ನ ಮಗಳು ತರಕಾರಿ ಮಾರಬಾರ್ದು. ನಾನು ಹೂವು ಮಾರ್ತಾ ಇದ್ದೀನಿ, ನನ್ನ ಮಗಳು ಹೂವು ಮಾರಬಾರ್ದು ಅನ್ನೋದೊಂದು ಬಹುತ್ವವಾದಂತಹ ಒಂದು ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡಿರ್ತಾರೆ. ಅವರನ್ನು ಒಂದು ಮಹತ್ವಾಕಾಂಕ್ಷೆಯನ್ನು ನೀವು ಯಾವ ರೀತಿ ಈಡೇರಿಸಬೇಕಂದ್ರೆ, ನಿಮ್ಮ ಒಂದು ಕಂಟಿನ್ಯೂಟಿ ಆದಂತಹ ಪರಿಶ್ರಮ, ನಿಮ್ಮದೇ ಆದಂತಹ ಸ್ವಂತ ಒಂದು ಪರಿಶ್ರಮದೊಂದಿಗೆ ನೀವು ಅದನ್ನು ಫೇಸ್ ಮಾಡಬೇಕು, ಅವರೆಲ್ಲ ಒಂದು ಸಂತೋಷವನ್ನು ಕಾಣಿಸ್ಬೇಕು ಅಂತ ಹೇಳ್ತಾ. ಸರ್, ಲೆಕ್ಚರರಿಂದ ಅಧಿಕಾರಿ KAS ಆಫೀಸರ್ ಆಗುವ ಹಾದಿಯಲ್ಲಿ ಕ್ಲಾಸಿಕ್ ನಿಮಗೆ ಹೇಗೆ ಜೊತೆಯಾಗಿತ್ತು?
ಕ್ಲಾಸಿಕ್ ಹೇಳೋದಾದರೆ ನಾನು ಸುಮಾರು ಒಂದು 2017 ನಾನು ಅಧಿಕಾರಿಯಾಗಿ ಸೆಲೆಕ್ಟ್ ಆಗಿದ್ದು. ಇದಕ್ಕಿಂತ ಮೊದಲು ನಾನು ಕೆ ಎಸ್ಗೆ ಪ್ರಿಪ್ರೇಷನ್ ಮಾಡಬೇಕಾದ್ರೆ ಅದಕ್ಕಿಂತ ಮೊದಲು ಯಾವಾಗೋ ಒಂದು ಸುಮಾರು ಮ್ಯಾಗ್ಝಿನ್ಸ್ ತರಿಸ್ಕೋತಾ ಇದೆ. ಮ್ಯಾಗ್ಝಿನ್ ಅಂದರೆ ಏನು ಕರಿತಾರೆ, ಮಾಸಪತ್ರಿಕೆ ಮತ್ತು ವರ್ಷಕ್ಕೊಂದ್ಸತಿ ಬರುವಂತಹ ಪತ್ರಿಕೆಗಳನ್ನು ನೋಡ್ತಾ ಇದೆ. ಅಲ್ಲಿ ಮಹಾನ್ ಸಾಧಕರನ್ನು ನೋಡ್ತಾ ಇದೆ. ಮಹಾನ್ ಸಾಧಕರು ಅಂತಂದರೆ ಸಪೋಸ್ ಈಗ ಕುರಿಗಳನ್ನು ಮೇಯಿಸ್ತಾ ಇರೋ ಒಬ್ಬ ಆಫೀಸರ್ ಆಗಿರ್ಬೋದು. ಉದಾಹರಣೆಗಳು, ನಿಮ್ಮ ಒಂದು ಇದರಲ್ಲಿ ನಾನು ಸುಮಾರು ಸಾವಿರಾರು ಒಬ್ಬ ಅಭ್ಯರ್ಥಿಗಳನ್ನು ನೋಡ್ತಾ ಹೋಗಿದ್ದೀನಿ. ಅದಾದ ನಂತರ ಯಾರು ಬಾರಲ್ಲಿ ಕೆಲಸ ಮಾಡುವಂಥ ಒಬ್ಬ ವ್ಯಕ್ತಿ ತಹಸೀಲ್ದಾರ್ ಆಗಿರುವಂತಹ ಒಂದು ಉದಾಹರಣೆಗಳಾಗಿರ್ಬೋದು ಅರ್ಥ ಆಗ್ತದೆ, ಅಥವಾ ಡಿಲಿವರಿ ಮಾಡುವಂಥ ಒಬ್ಬ ವ್ಯಕ್ತಿ PSI ಆಗಿರ್ಬೋದು, ಅಥವಾ ಶಿಕ್ಷಕ ಒಬ್ಬ ಸೆಕ್ಯೂರಿಟಿ ಆಗಿರುವಂಥ ಒಬ್ಬ ವಿದ್ಯಾರ್ಥಿ ಒಬ್ಬ ಶಿಕ್ಷಕನಾಗಿರ್ಬೋದು. ಈ ಥರವೆಲ್ಲ ಉದಾಹರಣೆಗಳನ್ನು ನೋಡಿದಾಗ ಆಮೇಲೆ ತುಂಬ ಕಂಟೆಂಟ್ ಇರುವಂತಹ ಒಂದು ಮಾಹಿತಿಯನ್ನು ನಾನು ನೋಡ್ತಾ ಇದ್ದೆ ಪ್ರತಿ ಒಂದು ತಿಂಗಳಲ್ಲಿ. ಅದನ್ನು ನೋಡಿದಾಗ ಇಷ್ಟೆಲ್ಲ ಮಾಹಿತಿ ಇದೆ ಯಾಕೆಂತಂದರೆ ಇಷ್ಟೊಂದು ದೊಡ್ಡ ಒಂದು ಸಂಸ್ಥೆ ಇಟ್ಕೊಂಡು ಸಾವಿರಾರು ಒಂದು ವಿದ್ಯಾರ್ಥಿಗಳಿಗೆ ಏನು ಬರ್ತದೆ, ಶಿಕ್ಷಣವನ್ನು ಬಡಿಸ್ತಾ ಇದೆ, ಊಟವನ್ನು ಬಡಿಸ್ತಾ ಇದೆ, ಅಥವಾ ಸಾವಿರಾರು ವಿದ್ಯಾರ್ಥಿಗಳಿಗೆ ಆಶಾಕಿರಣವಾಗಿ ದಾರದೀಪವಾಗಿ ಕ್ಲಾಸಿಗೆ ಹೋಗ್ತಾ ಇದೆ. ನಾನ್ಯಾಕೆ ಇದರಲ್ಲಿ ಹೋಗ್ಬಾರ್ದು, ಇದರಲ್ಲಿ ಒಂದು ಅವಕಾಶವನ್ನು ಪಡ್ಕೊಂಡು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತಾರೆ, ಏನಾದರೂ ಮಾಡ್ಬೋದಲ್ವಾ, ನನ್ನಲ್ಲಿರುವ ಜ್ಞಾನವನ್ನು ಇದ್ರ ಜೊತೆ ಏನಾದರೂ ನಾವು ಇದಕ್ಕೆ ಶೇರ್ ಮಾಡ್ಕೊಳ್ಬೋದು ಅನ್ನೋ ಒಂದು ಉದಾಹರಣೆಗೋಸ್ಕರ ಒಂದು ಲಾಸ್ಟ್ ಕೊನೆಯದಾಗಿ ಅಥವಾ ಸುಮಾರು ವರ್ಷಗಳಿಂದ ಓದ್ತಾ ಇದೆ. ಹಾಗಾಗಿ ಸ್ಪರ್ಧಾ ಕ್ಲಾಸಿಕ್ ತನ್ನದೇ ಆದಂತಹ ಒಂದು ವಿಭಿನ್ನವಾದಂತಹ ಒಂದು ಸಂಸ್ಥೆ, ಸಾವಿರಾರು ವಿದ್ಯಾರ್ಥಿಗಳಿಗೆ ಅದರಲ್ಲೂ ಶಿಕ್ಷಣದ ಕ್ಷೇತ್ರದಲ್ಲಿ ಅಥವಾ ಸ್ಪರ್ಧಾತ್ಮಕ ಕ್ಷೇತ್ರಗಳಲ್ಲಿ ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ, ಸಾವಿರಾರು ಅಂತಂದರೆ ಕಡಿಮೆ ಆಗ್ತದೆ, ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಉದ್ಯೋಗವನ್ನು ಕೊಡಿಸುವಲ್ಲಿ ಸಫಲವಾಗಿದೆ. ಇದೇ ಥರ ಮುಂದೆ ಕೂಡ ಸಾವಿರಾರು ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಿ ಅಥವಾ ತುಂಬ ಶಿಕ್ಷಣ ಕೊಡಲಿ ಅಂತ ನಾನು ಇದನ್ನು ಕೇಳ್ಕೊಳ್ತಾ ಹೋಗ್ತೀನಿ. ಓಕೆ ಸರ್, ಈಗ ನೀವು ನಿಮ್ಮ ಫೀಲ್ಡ್ ಬಗ್ಗೆ ಹೇಳೋದಾದರೆ, ಈಗ ನೀವು KS ಆಫೀಸರ್, ಈಗ ಕೆಲಸ ಹೇಗಿರುತ್ತೆ, ಅಧಿಕಾರಿ ಆದಮೇಲೆ ಜೀವನ ಹೇಗಿದೆ, ಮುಂದೆ ಏನು ಕನಸು ಅಂತ? ಓಕೆ, ಇದ್ರ ಬಗ್ಗೆ ಹೇಳೋದಾದರೆ ಅಧಿಕಾರಿ ನಾನು ಮೊದಲು ಹೇಗೆ ಇದ್ನೋ ಈಗಲೂ ಸಹ ಹಾಗೆ ಇದ್ದೀನಿ. ಐ ಆಮ್ ಆಲ್ವೇಸ್ ಸೋ ಸಿಂಪಲ್. ಅರ್ಥ ಆಯ್ತಲ್ಲ, ಏನಂತಂದರೆ ಜವಾಬ್ದಾರಿ ಹೆಚ್ಚಾಗಿದೆ ಅಷ್ಟೆ. ನಾನು ಹಾಗೆ ಇದ್ದೀನಿ, ನನ್ನ ಜೊತೆಗೆ ಬರ್ತಾ ಜವಾಬ್ದಾರಿಗಳು ಹೆಚ್ಚಾಗಿದ್ದಾವೆ. ಆ ಜವಾಬ್ದಾರಿಗಳ ಜೊತೆಗೆ ಈಗ ಏನಾಗ್ತಾ ಇದೆ ಅಂತಂದರೆ, ಮೊದಲು ಒಂದು ಮಾತ್ರ ಇತ್ತು, ಈಗ ಎರಡು ಮೂರು. ಒಂದು ಕುಟುಂಬನ ನಿಭಾಯಿಸಬೇಕು, ಜೊತೆಗೆ ಒಂದು ಅಧಿಕಾರಿಯಾಗಿ ನಿಭಾಯಿಸಬೇಕು, ಅದರ ಜೊತೆಗೆ ನಾನು ಏನು ಕಲ್ತ್ಕೊಂಬಂದಿದ್ದೀನಲ್ಲ, ಒಂದು ವಿದ್ಯಾಭ್ಯಾಸ ಏನಿದೆ, ನನ್ನಲ್ಲಿರುವಂಥ ಜ್ಞಾನವನ್ನು ಸಾವಿರ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಅದನ್ನು ಹಂಚಿಕೆ ಮಾಡೋ ಜೊತೆಗೆ ಅಥವಾ ಶೇರ್ ಮಾಡೋದ್ರ ಜೊತೆಗೆ ನನ್ನ ಒಂದು ಈ ತರಬೇತಿಯನ್ನು, ನಾನು ಯಾವಾಗ ಒಂದು ನನ್ನ ಟೈಮ್ ಫ್ರೀ ಸಿಗುತ್ತೆ ಆವಾಗ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ಕೊಡೋದನ್ನಾಗಲಿ, ಮಾರ್ಗದರ್ಶನ ನೀಡೋದಂತವಾಗಲಿ, ಅದು ನನ್ನ ಬಹು ಉದ್ದೇಶ. ಮುಂದಿನ ನನ್ನ ಒಂದು ಇಂಟೆನ್ಷನ್ ಅಂದರೆ ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಮುಂದಿನ ಒಂದು ಏನು ಅವರು ಕನಸನ್ನು ಕಟ್ಕೊಂಬಂದಿದ್ದಾರೆ, ಸರ್ಕಾರಿ ಉದ್ಯೋಗ ಸಿಗಬೇಕು ಅಂತಿದೆ, ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಸಹ ಒಂದು ಉದ್ಯೋಗ ಸಿಗಬೇಕು ಅನ್ನೋದು ನನ್ನ ಆಶಯ. ಆ ಒಂದು ನಿಟ್ಟಿನಲ್ಲಿ ಏನೇನು ಸಹಾಯ ಆಗುತ್ತೋ ನನಗೆ ಮಾರ್ಗದರ್ಶನ ನೀಡೋಕ್ಕೆ ಅದಕ್ಕೆ ರೆಡಿಯಾಗಿರ್ತೀನಿ ಅನ್ನೋದು ನನ್ನ ಒಂದು ಕೊನೆಯ ಆಸೆ. ಅದೇ ಥರ ಇನ್ನೊಂದು ಹೇಳೋದೇನೆಂದರೆ, ನಾನು ಇದೇ ಥರ ಸುಮಾರು ವಿದ್ಯಾರ್ಥಿಗಳು ಕೇಳ್ತಾ ಇದ್ದೆ, ಸರ್ ನೀವು ಶಾರ್ಟ್ಕಟ್ ದೇವರಾಜ್ ಅಂತ ಕರೀತಾರೆ, ಸುಮಾರು ಜನ ಯಾಕೆ ನೀವು ಒಂದು ಪುಸ್ತಕ ಬರೀಬಾರ್ದು ಅಂತ ಕೇಳ್ತಾರೆ. ನಾನು ಹೇಳ್ತಿದ್ದೆ, ನಾನು ಯಾಕೆ ಅಂತಂದರೆ ಪುಸ್ತಕವನ್ನು ಬರೆಯಲ್ಲ, ಬರೆದ್ರೆ ಹೇಳಿದೆ ಅಧಿಕಾರಿ ಆದಮೇಲೆ ಬರ್ತೀನಿ ಅಲ್ಲಿವರೆಗೂ ಬರಲಿ, ಯಾಕೆಂತಂದರೆ ಫಸ್ಟ್ ನಾನು ಪ್ರೂವ್ ಮಾಡಬೇಕಲ್ಲ ನಾನು ಯಾರು ಅಂತ. ಅದನ್ನು ನಾನೇ ಪ್ರೂವ್ ಮಾಡಿದೆ ಎಂದಿಂಗೆ ಬೇಕಾಗ್ತದೆ. ನನ್ನ ಇಂಟೆನ್ಷನ್ ಏನಂತಂದರೆ, ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಅದು ತಲುಪಬೇಕು ಅನ್ನೋದು ನನ್ನ ವಿಚಾರ. ಆಮೇಲೆ ಕೆಲವರಿಗೆ ಏನಾಗ್ತದೆ ಅಂತಂತಂದರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೋಚಿಂಗ್ಗೆ ತರಗತಿ ತೊಡಗೋಕ್ಕಾಗಲ್ಲ, ಯಾಕೆಂದರೆ ಎಲ್ಲೋ ಗುಡ್ಡಗಾಡು ಪ್ರದೇಶದಲ್ಲಿರ್ತಾರೆ, ಅಥವಾ ಅವರಿಗೆ ಮಾಹಿತಿ ಸಿಗೋದಿಲ್ಲ, ಅಥವಾ ಹಣಕಾಸಿನ ತೊಂದರೆಗಳಿರ್ತವೆ. ಈ ಥರದಿಂದ ಇದ್ದಾಗ ಅವ್ರಿಗೂ ಸಹ ಇದು ಏನಾಗಬೇಕು, ಹೆಲ್ಪ್ ಆಗಬೇಕು ಅನ್ನೋ ವಿಚಾರದಿಂದ ಆಲೋಚನೆ ಮಾಡಿ ಒಂದು ಪುಸ್ತಕವನ್ನು, ಸ್ಪರ್ಧಾ ಮನಸ್ಸಾಮರ್ಥ್ಯ ಅನ್ನೋ ಪುಸ್ತಕವನ್ನು ಬರೆದೆ. ತುಂಬ ಸರಳವಾಗಿ ಅರ್ಥ ಆಗುತ್ತೆ, ಎಲ್ಲರ ಒಂದು ನಿಟ್ಟಿನಲ್ಲಿ ಇಟ್ಕೊಂಡು ಎಲ್ಲ ಆ್ಯಂಗಲಲ್ಲೂ ಅರ್ಥ ಆಗುತ್ತೆ. ಒಂದು ಚಿತ್ರನ ಬ್ಲೂ ಪ್ರಿಂಟ್ ಅಂತ ಕರೀತಾರಲ್ಲ, ಮೆಂಟಲ್ ಎಬಿಲಿಟಿ, ಬ್ಲೂ ಪ್ರಿಂಟ್ ಆಗಿರ್ಬೋದು, ಶಾರ್ಟ್ಕಟ್ಸ್ ಆಗಿರ್ಬೋದು, ಮಾಡೆಲ್ ಕ್ವಶನ್ಸ್ ಪೇಪರ್ಸ್ ಆಗಿರ್ಬೋದು, ಸೂತ್ರಗಳು ಒಂದು ಕಡೆ ಕಲೆಕ್ಟ್ ಆಗಿರ್ಬೋದು, 220 ಕ್ವಶನ್ಸ್ ಪೇಪರನ್ನು ಕಲೆಕ್ಟ್ ಮಾಡಿ ಕ್ವಶನ್ಸ್ ಇತ್ತು ಸಾಲ್ಡ್ ಅನ್ನು ಹಾಕಿದ್ದೀನಿ. ತುಂಬ ಚೆನ್ನಾಗಿ ಅದು ಎಲ್ಲದಕ್ಕಿಂತ ಹೆಚ್ಚು ನನ್ನ ಒಂದು ಇಂಟೆನ್ಷನ್ ಏನಂದರೆ, ನಾನು ಪುಸ್ತಕ ಬರೆದಿರೋದು ಇಂಪಾರ್ಟೆಂಟ್ ಅಲ್ಲ, ಅದನ್ನು ತೊಗೊಂಡು ಪ್ರಯೋಜನ ಪಡ್ಕೊಂಡಾಗ ನನಗೆ ತುಂಬ ಖುಷಿ. ಅದಾಯ್ತು ಸರ್, ಈಗ ನೀವು ಕ್ವಶನ್ ಏನೋ ಒಂದು ಬರೆದಿದ್ದರೆ ಒಂದು 4-5 ಮಾರ್ಕ್ಸ್ ಬಂದಿದೆ, ಅಥವಾ ಔಟ್ ಆಫ್ 10 ಕ್ವಶನ್ ಒಂದು 8 ಕ್ವಶನ್ ಬಂದಿದ್ದಾಗ ಆಗ ನನಗೆ ತುಂಬ ಸಂತೋಷ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಅನುಭವವನ್ನು, ನಿಮ್ಮ ಅತ್ಯಮೂಲ್ಯ ಸಮಯವನ್ನು ನಮ್ಮೊಂದಿಗೆ ಹಂಚ್ಕೊಂಡಿದ್ದೀರಿ, ನಮ್ಮ ವೀಕ್ಷಕರಿಗೆ ಹೇಗೆ ಓದೋದು ಅನ್ನೋದ್ರ ಬಗ್ಗೆ ಟಿಪ್ಸ್ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನಿರಂತರವಾಗಿ ನನಗೆ ಅವಕಾಶ ಸಿಗದಾಗೆಲ್ಲ ಬಂದು ಹೋಗೋಣ ಸನ್ನಿ, ವಿದ್ಯಾರ್ಥಿಗಳ ಜೊತೆಗೆ ನಿರಂತರವಾಗಿ ನನಗೆ ಗೊತ್ತಿರುವಂಥ ಮಾಹಿತಿಯನ್ನು ಹಂಚ್ಕೊಳ್ತೀನಿ. ಈ ಒಂದು ಅವಕಾಶವನ್ನು ಮಾಡಿಕೊಂಡಂತಹ ಸ್ಪರ್ಧಾ ಕ್ಲಾಸಿಕ್ ಒಂದು ನಿರ್ದೇಶಕರಾದಂತಹ ಲಕ್ಷ್ಮಣ ಉಪ್ಪರ್ ಸರ್ಗೂ ಹಾಗೂ ಸಂಗಡಿಗರಿಗೂ ಎಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಆಲ್ ಒಳ್ಳೆಯದಾಗ್ತದೆ.